ಸರಿ ನಾವು ಇಟಿಎಂ ಆಸ್ಪತ್ರೆಯನ್ನ ಉಳಿಸಬೇಕು ಅಂತ ಹೇಳಿ ಹಲವಾರು ಪ್ರತಿಭಟನೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಶಾಂತ್ ಕುಮಾರ್ ವಿರುದ್ಧವಾಗಿ ಅವನೀಗ ಇಟಿಎಂ ಆಸ್ಪತ್ರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅವನಿಗೇನು ವಿದ್ಯಾಭ್ಯಾಸನೇ ಇಲ್ಲ ಅವನು ಓದಿರೋದು ಪಾಸ್ಟ್ ಕೋರ್ಸ್ ಅವನಿಗೆ ಆಸ್ಪತ್ರೆಯನ್ನ ಮೇಂಟೈನ್ ಮಾಡ್ತೇನೆ ಅಂತ ಮೂರ್ಖತನದಿಂದ ಸೀಟ್ ಮೇಲೆ ಕೂತ್ಕೊಂಡಿದ್ದಾನೆ ಇವನಿಗೆ ನಾವು ಯಾವಾಗ ವಿರೋಧಿಸರಿ ಅಂದ್ರು ಇವನಿಗೆ ನಮ್ಮ ಮೇಲೆ ಹಲ್ಲೆ ಮಾಡ್ಕೊಂಡು ನನಗೊಂದು ಮೂರು ದಿವಸ ಮುಂಚೆ ಕೂಡ ಹೇಳಿದ್ರು ಹುಷಾರಣ ನಿನ್ನ ಮೇಲೆ ಅನ್ನೋ ಪ್ಲಾನ್ ನಡೀತಾ ಇದೆ ಅಂತ ಹಾಗಾಗಿ ನಾನು ಇರ್ಲಿ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ನಿನ್ನೆ ರಾತ್ರಿ ನಾನು ಅಮೇರಳ್ಳಿಯಿಂದ ಬರ್ತಾ ಇದ್ದೆ ನಾನು ಸುಮಾರು 10:30 ಸಮಯ ಆಗಿತ್ತು ಅವರೊಂದು ಕಾರಲ್ಲಿ ಕಾಯ್ತಾ ಇದ್ರು ನನ್ನ ಮನೆ ರೋಡಲ್ಲಿ ಕಿಯೋ ಶೋರೂಮ್ ಇಂದ ಸ್ವಲ್ಪ ಮೇಲೆ ಸರ್ವಿಸ್ ರೋಡಲ್ಲಿ ಕಾಯ್ತಾ ಇದ್ರು ಅವ್ರು 5 ಜನ ಇದ್ದು ಸರ್ ನನಗೆ ಅಡ್ಡ ಹಾಕಿದ್ರು ಬಂದು ಅಡ್ಡ ಹಾಕಿ ಏನು ನಿನ್ನ ಅಕ್ಕನ ಅಂತ ಸ್ವಲ್ಪ ಕೆಟ್ಟ ಪದರು ನಿನ್ನ ಅಮ್ಮನ ನಿನ್ನ ಅಕ್ಕನ ಎತ್ತು ಬಿಡ್ತೀವಿ ನೀವು ಏನ್ ತಿಳ್ಕೊಂಡಿದ್ಯಾ ಹಂಗೆ ಹಿಂಗೆ ಮುಚ್ಕೊಂಡು ಸುಮ್ಮನೆ ಇರಬೇಕು ನೀನು ಯಾವ್ದ್ರಲ್ಲಿ ಭಾಗವಹಿಸ್ಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಬಂದ್ರು ಹೇಳ್ಕೊಂಡು ಬರ್ತಾ ಇದ್ದಂಗೆ ಇದ್ದಕ್ಕಿದ್ದಂಗೆ ಸರ್ ಅವನು ಸುಧೀರು ಇಲ್ಲಾಗಡೆ ಬೆನ್ನಿಗೆ ಚಾಕು ಹಾಕ್ಬಿಟ್ಟ ಇವರು ನನ್ನ ಕೈಲಿ ಕದಲ್ದಿರಂಗೆ 3 ಜನ ಕೈ ಇಟ್ಕೊಂಡಿದ್ದಾರೆ ಸರ್ ಒಂದು ಫ್ರಾಂಕ್ಲಿನ್ ಒಂದು ಅವನು ಯಾರು ಗುಣಭೂಷಣ್ ಮತ್ತು ರೂಪ್ ಕುಮಾರ್ ಇನ್ನೊಬ್ಬ ಅವನು ಗುರುಪ್ರಸಾದ್ ಅನ್ನೋ ನಡೀಲಿ ಫ್ರಂಟ್ ಅಲ್ಲಿ ಹಾಕಿದ ಅವನು ಹಿಂಗೆ ಹಾಕ್ಬಿಟ್ಟು ಆಮೇಲೆ ಅಷ್ಟೊತ್ತಿಗೆ ನನ್ನ ಏರಿಯಾದಲ್ಲಿ ಒಂದು ಕಾರ್ ಬರ್ತಾ ಇತ್ತು ಆ ಕಾರ್ ನೋಡ್ಬಿಟ್ಟು ಯಾರೋ ಬೇರೆಯವರು ಬರ್ತಾ ಇದ್ದಾರೆ ಅಂತೇಳಿ ಅವ್ರ ಅತ್ತೆ ಕಾರ್ ಹತ್ತು ಓಡೋಗ್ಬಿಟ್ರು ಹಿಂಗಾಗಿ ಆಮೇಲೆ ನನ್ನ ಮಗಳು ಬಂದ್ಲು ನನ್ನ ಹುಡ್ಕೊಂಡು ಫೋನ್ ಹಾಕಿದೆ ಅವ್ಳು ಬಂದ್ಲು ನನ್ನ ಹಾಸ್ಪಿಟಲ್ ಕರ್ಕೊಂಡು ಅಡ್ಮಿಟ್ ಮಾಡಿದ್ದಾಳೆ ಇಷ್ಟು ನಡೆದಂತ ಘಟನೆ ಸರ್ ಸರ್ ಅಲ್ಲಿ ನಾಯಕತ್ವವನ್ನು ನಾನೇ ಪಡೆದಿರೋದು ನಾನೇ ರಾಜ್ಯಾಧ್ಯಕ್ಷ ಕರ್ನಾಟಕ ಕ್ರೈಸ್ತ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ನಾನು ರಾಜ್ಯಾಧ್ಯಕ್ಷ ಕೂಡ ಹಂಗಾಗಿ ಅವ್ರಿಗೆ ಇವನು ಒಬ್ಬನ ಸೈಲೆಂಟ್ ಮಾಡಿದ್ರೆ ಯಾರು ಮುಂದೆ ಬರೋದಿಲ್ಲ ಅಂತೇಳಿ ನನ್ನ ಮೇಲೆ ಈ ತರ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ ಅಕ್ರಮ ಭಯಂಕರವಾಗಿ ನಡೀತಾ ಇದ್ದಾರೆ ಈಗಾಗಲೇ ಇಡೀ ಸಮಾಸ್ಪತ್ರೆಯನ್ನ 30 ವರ್ಷ ಜಾಯಿಂಟ್ ವೆಂಚರ್ ಆಗಿ ಮಾಡಿದ್ದಾರೆ ಈಗ ನೆಕ್ಸ್ಟ್ ಅವ್ರದ್ದು ಬಂದು ಟಾರ್ಗೆಟ್ ಬಂದು ಬಾಲ್ವಿನ್ ಶಾಲೆ ಕೋಲಾರದ್ದು ಬಾಲ್ವಿನ್ ಶಾಲೆ ಬಾಲ್ವಿನ್ ಶಾಲೆಯನ್ನ 30 ವರ್ಷಕ್ಕೆ ಜಾರ್ಜ್ ಸ್ಯಾಮ್ಯುಯಲ್ ಎನ್ನುವನಿಗೆ ಹಾಕ್ಲಿಕ್ಕೆ ಈಗ ಅವನೇ ಸದ್ಯಕ್ಕೆ ಮ್ಯಾನೇಜರ್ ಅಲ್ಲಿ ಶಾಲೆಗೆ ಅವನದು ದೊಡ್ಡ ದೊಡ್ಡ 2 ಶಾಲೆಗಳಿದೆ ಆ ಶಾಲೆಗೆ ಮಾಲೀಕ ಅವನು ಅಂಥದ್ದು ಅವನು ಅಲ್ಲಿ ಬಿಟ್ಟು ಈ ಚಿಕ್ಕ ಶಾಲೆಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಹುಣ್ಣಾರ ಅಷ್ಟೇನೆ ಅವನು ಈ ಜಾಗವನ್ನು ಆಕ್ರಮಿಸ್ಕೊಬೇಕು ಅಂತೇಳಿ 30 ವರ್ಷಕ್ಕೆ ಅದನ್ನು ಹಾಕ್ಲಿಕ್ಕೆ ರೆಡಿ ಇದ್ದಾರೆ ಈಗ ಆಮೇಲೆ ಟ್ಯಾಬ್ಲೆಟ್ ಇಂಡಸ್ಟ್ರಿಯನ್ನ ಮೊನ್ನೆ ಸರ್ವೆ ಮಾಡಿಸಿದ್ದಾನೆ ಆಲ್ರೆಡಿ ಅಲ್ಲಿ ಬಂಗಾರಪೇಟೆಯಲ್ಲಿ 1/2 ಎಕರೆ ಜಾಗವನ್ನ ಮಾರಾಟ ಮಾಡಿದ್ದಾನೆ 6.5 ಕೋಟಿಗೆ 1/2 ಎಕರೆ ಡೂಪ್ಲಿಕೇಟು GPA ಮಾಡಿ ಅವನೇ ಈ ಯಾಕಂದ್ರೆ ಅವನು ಬಾಂಬೆಯಲ್ಲಿ ಇದ್ದಾನೆ ಜನರಲ್ ಸೆಕ್ರೆಟರಿ ಪಾರ್ಮರ್ ಅಂತೇಳಿ ಅವನು ಮನೆ ಹೇಳಿಕೆ ಕೊಟ್ಟಿದ್ದಾನೆ ನಾನು ಯಾವಾಗೂ GPA ನಾನು ಮಾಡಿಕೊಟ್ಟಿಲ್ಲ ಯಾರು ಆಸ್ತಿನ ಮಾರಾಟ ಮಾಡೋಂಗಿಲ್ಲ 30 ವರ್ಷ ಲೀಸ್ಗೆ ಹಾಕೋಂಗಿಲ್ಲ ಅಂತ ಅವನು ಹೇಳಿಕೆ ಕೊಟ್ಟಿದ್ದಾನೆ ಅಷ್ಟು ಹೇಳಿಕೆ ಕೊಟ್ಟಿದ್ರು ಇವನು ಡೂಪ್ಲಿಕೇಟ್ ಸಿದ್ಧ ಮಾಡಿ ಡಿಸೆಂಬರ್ ಅದು 23ನೇ ತಾರೀಕು ಡಿಸೆಂಬರ್ 23ನೇ ತಾರೀಕು ಕ್ರೈಸ್ತರು ಕ್ರಿಸ್ಮಸ್ ಹಬ್ಬದ ಸಡಗರದಲ್ಲಿ ಇರ್ತಾರೆ ಅಂತ ಸಂದರ್ಭನ ಬಳಸ್ಕೊಂಡು ಯಾರು ಇದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತೇಳಿ ಅಂತ ಸಂದರ್ಭದಲ್ಲಿ ಮಾರಾಟ ಮಾಡಿದ್ದಾನೆ ಅದನ್ನ ಬಂಗಾರಪೇಟೆ ಸಭೆಯವರು ಕೇಸ್ ಹಾಕಿದ್ದಾರೆ ನಾವು ಹೋಗಿ ನಗರಸಭೆಗೆ ಲೆಟರ್ ಕೊಟ್ಟಿದ್ವಿ ಇದಕ್ಕೆ ಖಾತೆ ಮಾಡಬಾರ್ದು ಅಂತ ಈಗವರೆಗೂ ಖಾತೆ ಮಾಡಿಕೊಟ್ಟಿಲ್ಲ ಮತ್ತೆ ಅದು ಕೇಸಲ್ಲಿ ಇದೆ ಈಗ ಜಾಗ ಹಾಗಾಗಿ ಯಾರು ಅದಕ್ಕೆ ಒಳಗೆ ಪ್ರವೇಶ ಮಾಡ್ತಾ ಇಲ್ಲ ಅದನ್ನ ಪಡ್ಕೊಂಡವರು ಇಲ್ಲಿನ ಆರ್ವಿ ಶಾಲೆಯ ಪ್ರೊಪರೇಟರ್ ಅವನ ಹೆಸರು ಏನು ಚೆನ್ನಾಗಿದೆ ಧನ್ವತ್ನಲ್ಲಿ ವೆಂಕಟೇಶ್ ಅವರ ಮಗಳು ಆಕೆ ಆಕೆನೇ ಮಾಲೀಕ ಆ ಶಾಲೆಗೆ ಆರ್ವಿ ಶಾಲೆಗೆ ಆಕೆ ಮತ್ತೆ ಅವ್ರ ಜೊತೆ ಇನ್ನೊಂದು ಇದ್ದರು ಒಟ್ಟು 3 ಜನ ಅದಕ್ಕೆ ಹಾಕಿದ್ದಾರೆ ಅದನ್ನ 6.5 ಕೋಟಿಗೆ ಇವನು ಮಾರಾಟ ಮಾಡಿಬಿಟ್ಟು ಪೇಪರ್ ಅಲ್ಲಿ 1 ಕೋಟಿ 31 ಲಕ್ಷ ತೋರಿಸಿದ್ದಾನೆ ಉಳಿದಂತ ಎಲ್ಲ ಹಣವನ್ನು ಗುಳು ಮಾಡಿದ ಸರ್ ಇದು ಬಂದು ರಾತ್ರಿ 10:30 ಸರ್